ನಮಸ್ಕಾರ ಸ್ನೇಹಿತರೇ. ಕೋಮಲ್ ಹೊಡೆದಾಟ. ಗಾಂಧಿನಗರದ ಜಿದ್ದು ಶ್ರೀರಾಮ್ಪುರ ಗಲ್ಲಿಯಲ್ಲಿ ಸ್ಫೋಟ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕೆಂಪೇಗೌಡ 2 ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆಗಿ ಎಂಟ್ರಿ ಕೊಟ್ಟಿರುವ ಕೋಮಲ್ ನಿನ್ನೆ ರಸ್ತೆ ರಂಪಾಟದಿಂದ ಸುದ್ದಿಯಾಗಿದ್ದಾರೆ. ಅವರ ಚಿತ್ರ ಬಿಡುಗಡೆಯಾಗಿ ಒಂದು ವಾರವೂ ಆಗಿಲ್ಲ. ಈ ಸಂದರ್ಭದಲ್ಲಿ ಇಂಥದೊಂದು ಘಟನೆ ನಡೆದಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ರಂಪಾಟದ ಹಿಂದೆ ಚಿತ್ರರಂಗದವರ ಕೈವಾಡ ಇದೆಯೇ ಎಂಬ ಗುಮಾನಿ ಹೆಚ್ಚಾಗಿದೆ. ಈ ಅನುಮಾನಗಳಿಗೆ ಪುಷ್ಟಿ ನೀಡಲು ಹಲವು ಕಾರಣಗಳಿವೆ. ನಟ ಕೋಮಲ್ ಅವರು ತಮ್ಮ ಚಿತ್ರ ಬಿಡುಗಡೆ ದಿನವೇ ಬೇರೊಂದು ಬಿಗ್ ಬಜೆಟ್ ಚಿತ್ರ ಬಿಡುಗಡೆಯಾಗುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದರು. ನನ್ನ ಸಿನಿಮಾ ಬಿಡುಗಡೆ ದಿನವೇ ದೊಡ್ಡ ಸಿನಿಮಾವೊಂದನ್ನು ಬಿಡುಗಡೆ ಮಾಡ್ತಿರೋ ಉದ್ದೇಶವಾದರೂ ಏನು ಎಂದು ಪರೋಕ್ಷವಾಗಿ ಬಹುತಾರಾಗಣದ ಕುರುಕ್ಷೇತ್ರ ಸಿನಿಮಾ ವಿರುದ್ಧ ಗರಂ ಆಗಿದ್ದರು. ನಾನಾಗಿಯೇ ಬೇರೆಯವರ ಗಾಡಿ ಮುಂದೆ ಹೋಗಿ ಬಿದ್ದರೆ ಅದು ನನ್ನ ತಪ್ಪು. ಆದರೆ ನನ್ನ ಪಾಡಿಗೆ ನಾನು ಹೋಗುವಾಗ ಬೇರೆಯವರು ಬಂದು ನನ್ನನ್ನು ಗುದ್ದುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಉದಾಹರಣೆ ನೀಡುವ ಮೂಲಕ ಕೋಮಲ್ ತಮ್ಮ ಚಿತ್ರ ಬಿಡುಗಡೆ ದಿನವೇ ಕುರುಕ್ಷೇತ್ರ ಸಿನಿಮಾ ಬಿಡುಗಡೆ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಅವರು ಯಾವ ಉದಾಹರಣೆಯನ್ನು ಕೊಟ್ಟಿದ್ದರೂ ಅದೇ ರೀತಿ ರಸ್ತೆ ರಂಪಟವಾಗಿರೋದು ಅಚ್ಚರಿ ಮೂಡಿಸಿದೆ. ಇನ್ನು ಈ ಪ್ರಕರಣದಲ್ಲಿ ಬೇರೆ ವಾಸನೆ ಇದೆ ಎಂದು ಸ್ವತಃ ಜಗ್ಗೇಶ್ ಅವರ ಹೇಳಿಕೆಯು ರಂಪಾಟದಲ್ಲಿ ಚಿತ್ರರಂಗದವರ ಕೈವಾಡವಿದೆ ಎಂಬ ಗುಮಾನಿಗೆ ಪುಷ್ಟಿ ನೀಡುತ್ತಿದ್ದಾರೆ. ಯಾರು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ಸಿನಿಮಾ ಇಂಡಸ್ಟ್ರಿಯವರು ಮಾಡಿದ್ದಾರಾ ಅಥವಾ ಬೇರೆಯವರು ಮಾಡಿದ್ದಾರಾ ಅನ್ನೋದು ಗೊತ್ತಿಲ್ಲ. ನಮ್ಮ ಇಂಡಸ್ಟ್ರಿಯವರು ಹಲ್ಲೆ ಮಾಡಿದರೆ ಖಂಡಿತ ನಾನು ಬಿಡಲ್ಲ. ನಾನು 30 ವರ್ಷಗಳಿಂದ ಇಂಡಸ್ಟ್ರಿಯಲ್ಲೇ ಇರೋದು. ನನಗಾದರೆ ಬ್ಯಾಡ್ ವರ್ಡ್ಸ್ನಲ್ಲಿ ಬೈಯೋದು ಗೊತ್ತು. ಕೋಮಲ್ ಅಮಾಯಕ, ಅವನಿಗೆ ಇವೆಲ್ಲ ಗೊತ್ತಾಗಲ್ಲ ಎನ್ನುವ ಮೂಲಕ ಸ್ಯಾಂಡಲ್ವುಡ್ನತ್ತಲೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ನಟ ಜಗ್ಗೇಶ್. ಇನ್ನು ಜಗ್ಗೇಶ್ ಅವರ ಕುಟುಂಬದ ಮೇಲೆ 2 ವರ್ಷಗಳ ಹಿಂದೆ ಇಂತಹುದೇ ದಾಳಿ ನಡೆದಿತ್ತು. ಜಗ್ಗೇಶ್ ಹಿರಿಯ ಮಗ ಗುರುರಾಜ್ ಮೇಲೆ ಕಿಡಿಗೇಡಿಯೊಬ್ಬ ರಸ್ತೆಯಲ್ಲೇ ಚಾಕು ಇರಿಯಲು ಮುಂದಾಗಿದ್ದು ಈ ಸಮಯದಲ್ಲಿ ನೆನಪಾಗುತ್ತಿದೆ. ಆಗಸ್ಟ್ 14, 2017 ಓವರ್ಟೇಕ್ ಮಾಡಲು ಗುರುರಾಜ್ ದಾರಿ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಆಗಲೂ ಗಲಾಟೆಯಾಗಿತ್ತು. ಈಗ ಅದೇ ರೀತಿ ಕೋಮಲ್ ಮೇಲೆ ಹಲ್ಲೆಯಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.